ರಾಜ್ಯ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷ ಅನಂತ ಹೆಗಡೆ ಭೀಮರಂಗುಡಿ ಕೃಷಿ ಮಹಾವಿದ್ಯಾಲಯಕ್ಕೆ ಭೇಟಿ. ಚಿಕ್ಕಮಾಪುರ ಯುವತಿಯ ಅಪಹರಣಕಾರನನ್ನು ಬಂಧಿಸಿ ಪೋಸ್ಕೋ ಕಾಯ್ದೆಯಡಿ ಬಂಧಿಸುವಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಯಾದಗಿರಿ ಜಿಲ್ಲಾ ಸಮಿತಿಯ ಮನವಿ. ಯಾದಗಿರಿಯಲ್ಲಿ ಜೀವ ವೈವಿಧ್ಯ ರಕ್ಷಣೆಯಲ್ಲಿ ಸಾಧನೆಗೈದವರಿಗೆ ಮಂಡಳಿಯ ಅಧ್ಯಕ್ಷ ಅನಂತ ಹೆಗಡೆ ಅವರಿಂದ ಸನ್ಮಾನ. ಚಿಂತನೆಯನ್ನು ಪ್ರವೇಶಿಸಿದ ಕೃಷ್ಣಾ ನದಿ ನೀರು ಆತಂಕಕ್ಕೊಳಗಾದ ಗ್ರಾಮಸ್ಥರು. ನೂತನ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಪ್ರಮಾಣ ವಚನ. ಮನೆಯಲ್ಲಿ ಸಮಾಜದಲ್ಲಿ ಮಠಾಧೀಶರಲ್ಲಿ ಗರಿಗೆದರಿದ ಸಂತಸ. ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಭೀಮರಂಗುಡಿ ಕೃಷಿ ಮಹಾವಿದ್ಯಾಲಯಕ್ಕೆ ರಾಜ್ಯ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷ ಅನಂತ ಹೆಗಡೆ ಮಂಗಳವಾರ ಭೇಟಿ ನೀಡಿದರು. ಭೇಟಿ ನೀಡಿದ ಸಂದರ್ಭದಲ್ಲಿ ಭೀಮರಂಗುಡಿ ಕೃಷಿ ಮಹಾವಿದ್ಯಾಲಯದಲ್ಲಿ ಅಚ್ಚುಕಟ್ಟು ಪ್ರದೇಶದ ಪರಿಸರ ರಕ್ಷಣೆ ಹಾಗೂ ಮಣ್ಣು ಸವೆತ ಕುರಿತು ಸಂವಾದ ನಡೆಸಿದರು. ಸುದೀರ್ಘವಾದ ಈ ಸಂವಾದದಲ್ಲಿ ಸ್ಥಳೀಯ ರೈತ ಪ್ರತಿನಿಧಿಗಳು, ಕೃಷಿ ವಿಜ್ಞಾನಿಗಳು, ಅರಣ್ಯಾಧಿಕಾರಿಗಳು, ಕಾಲೇಜಿನ ಉಪನ್ಯಾಸಕರು ಭಾಗವಹಿಸಿ ಪರಿಸರ ರಕ್ಷಣೆ ಮತ್ತು ಮಣ್ಣು ಸವೆತ ಕುರಿತು ಅನೇಕ ವಿಚಾರಗಳನ್ನು ಚರ್ಚಿಸಿ ಮಾಹಿತಿ ಪಡೆದರು. ಸುರಪುರ ತಾಲೂಕಿನ ರುಕುಮಾಪುರ ಗ್ರಾಮದಲ್ಲಿ ದಿನಾಂಕ 10 ಜುಲೈ 2021 ಸಂಜೆ ತಂಗಿಯೊಂದಿಗೆ ಬಹಿರ್ದೆಸೆಗೆ ಹೋಗಿರುವಾಗ ಅಯ್ಯಮ್ಮ ಎನ್ನುವ ಅಪ್ರಾಪ್ತ ಯುವತಿಯನ್ನು ವೆಂಕಟಾಪುರದ ಯುವಕ ಮಹಂತೇಶ್ ದೋರ್ನಳ್ಳಿಯವರು ಬೈಕ್ ಮೇಲೆ ಅಪಹರಿಸಿಕೊಂಡು ಹೋದ ಘಟನೆ ಇತ್ತೀಚೆಗೆ ನಡೆದಿದೆ. ಈ ಘಟನೆ ನಡೆದ 13 ದಿನಗಳಾದರೂ ಯುವತಿಯ ಪರವಾಗಿ ಅಪಹರಣಕ್ಕೆ ಕಾರಣವಾದ 3 ಜನಗಳ ಮೇಲೆ ಪೋಸ್ಕೋ ಕಾಯ್ದೆಯಡಿ ದೂರು ದಾಖಲಿಸಿಕೊಳ್ಳಲು ಸ್ಥಳೀಯ ಪೊಲೀಸರಿಗೆ ದೂರು ನೀಡಿದರು. ಕ್ರಮ ಕೈಗೊಳ್ಳುವಲ್ಲಿ ನಿರ್ಲಕ್ಷ್ಯ ತೋರಿದ ಪೊಲೀಸರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು, ಯುವತಿಯ ಕುಟುಂಬದ 3 ಜನರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಬಣ ಜಿಲ್ಲಾ ಸಮಿತಿ ಯಾದಗಿರಿ ಘಟನೆಯ ಕಾರ್ಯಕರ್ತರು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಅದಕ್ಕಾಗಿ ನಮ್ಮ ಬೇಡಿಕೆ ಒತ್ತು ಏನು, ಆ ಯುವತಿಯ ವಯಸ್ಸಿನ ದೃಢೀಕರಣಕ್ಕಾಗಿ ಟಿಸಿ ಅಚ್ಚಿಯನ್ನು ನಾವು ದೂರು ಸಲ್ಲಿಸಿವಿ. ಆರ್ನಲ್ಲಿ FIR ಪೋಸ್ಕೋ ಮಾಡಲಿಲ್ಲ. 18 ವರ್ಷಕ್ಕೆ ಒಂದೇ ದಿನ ಕಡಿಮೆ ಇದ್ದಾಗ ಆ ಯುವತಿ ಅಪಹರಣಕ್ಕೊಳಗಾಯ್ತು ಅಥವಾ ಓಡಿ ಹೋದ್ರ ಅದು ಪೋಸ್ಕೋದಡಿ ಕೇಸ್ ಆಗ್ಬೇಕು ಬಂದ್ಗಡೆ. ಆದ್ರೆ ಸುರಪುರ ಪೊಲೀಸರು ಯಾವ ರಾಜಕಾರಣಿಗಳಿಗೆಂಜಿ ಇವತ್ತು ಪೋಸ್ಕೋ ಮಾಡಲಿಲ್ಲ. ಇಲ್ಲಿ ರಾಜಕಾರಣಿಗಳಂದ್ರೆ ವೆಂಕಟಪ್ಪ ನಾಯ್ಕ ರಾಜ್ಯಗಳ ಅದು ಯುವತಿ ಇರೋದ್ರು ಬೇಡ್ರದೆ ಆ ಬೇಡ ಯುವತಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯಿಸಿ ಮಾನ್ಯ ತಹಸೀಲ್ದಾರ್ ಅವ್ರ ಮುಖಾಂತರ DC SP ಅವರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ. ಒಂದು ವಾರದೊಳಗೆ ಆ ಪೋಸ್ಕೋದಲ್ಲಿ ಚರ್ಚಿತ ಆಗಬೇಕು. ಆ ಯುವಕನನ್ನು ಮತ್ತು ಯುವಕನ ತಂದೆ ತಾಯಿಯನ್ನು ಬಂಧಿಸಬೇಕು ಮತ್ತು ಸೂಕ್ತ ಪರಿಹಾರ ಕೊಡಬೇಕು ಅಂತೇಳಿ ನಾವು ಇವತ್ತು ಮನವಿ ಸಲ್ಲಿಸುತ್ತಿದ್ದೇವೆ. ಬಂಧುಗಳೇ, ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ನೇಹಿತರಿಗೂ ಮತ್ತು ಯುವತಿಯ ತಂದೆ ಅಣ್ಣತಮ್ಮಂದರಿಗೆ ವಂದಿಸುತ್ತಾ ನನ್ನ 2 ಮಾತು. ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷ ಅನಂತ ಹೆಗಡೆ ಅವರು ಯಾದಗಿರಿಗೆ ಭೇಟಿ ನೀಡಿದಾಗ ಜಿಲ್ಲಾ ಪಂಚಾಯತ್ ಯಾದಗಿರಿ, ಕರ್ನಾಟಕ ರಾಜ್ಯ ಜೀವ ವೈವಿಧ್ಯ ಮಂಡಳಿ, ಯಾದಗಿರಿ ಅನ್ಯಾಯ ವಿಭಾಗ ವತಿಯಿಂದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಸನ್ಮಾನಿಸಿ ಮಾತನಾಡಿದರು. ಈ ಭಾಗಗಳು ಮರುಭೂಮಿ ಪ್ರದೇಶಗಳು ಆಗದಂತೆ ನೋಡಿಕೊಳ್ಳಬೇಕೆಂದರೆ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಸ್ಥಿರ ಅಭಿವೃದ್ಧಿ ಸಾಗುವಂತಾಗಬೇಕು ಎಂದರು. ಜಿಲ್ಲಾಧಿಕಾರಿ ರಾಘವಪ್ರಿಯ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜೀವ ವೈವಿಧ್ಯ ಕುರಿತು ಅರಿವು ಕಡಿಮೆ ಇರುವುದರಿಂದ ಇದರ ಮಹತ್ವವನ್ನು ಈ ಭಾಗದ ಜನರಿಗೆ ತಿಳಿಸುವುದು ಮುಖ್ಯವಾಗಿದೆ ಎಂದರು. ಜಿಪಂ CO ಶಿಲ್ಪಾ ಶರ್ಮಾ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ NK ಭಗಾಯತ್ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣಾ ಮತ್ತು ಭೀಮಾ ನದಿಗಳು ತುಂಬಿ ಹರಿಯುತ್ತಿರುವುದರಿಂದ ನಾರಾಯಣಪುರ ಬಸವಸಾಗರದಿಂದ ಬಿಡುಗಡೆಯಾದ ನೀರಿನಿಂದ ಪ್ರವಾಹದ ಮುನ್ಸೂಚನೆಗಳು ಈಗಾಗಲೇ ಕಾಯುತ್ತಿವೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಚಿಂತನಿ ಗ್ರಾಮದಲ್ಲಿ ಈಗಾಗಲೇ ನೀರು ಕ್ರಮೇಣವಾಗಿ ಪ್ರವೇಶಿಸುತ್ತಿದೆ. ಇದರಿಂದ ಗ್ರಾಮದ ಜನತೆ ಪ್ರವಾಹದ ಭೀತಿಯಿಂದ ಕಳವಳಗೊಂಡಿದ್ದು ತಿಳಿದುಬಂದಿದೆ. ಇತ್ತೀಚಿನ ರಾಜಕೀಯ ಗೊಂದಲಮಯ ಬೆಳವಣಿಗೆ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಬದಲಾವಣೆ ಕುರಿತು ಸಾರ್ವಜನಿಕರಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾದ ವಿಷಯ ಇಂದು ನೂತನ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡುವ ಮೂಲಕ ತೆರೆಯಿಳಿದಂತಾಗಿದೆ. ನೂತನವಾಗಿ ಮುಖ್ಯಮಂತ್ರಿ ಗದ್ದುಗೆಯನ್ನು ಏರುತ್ತಿದ್ದಂತೆಯೇ ರೈತ ಮಕ್ಕಳ ಉನ್ನತ ಶಿಕ್ಷಣ, ವಿದ್ಯಾರ್ಥಿ ವೇತನ, ಸಂಧ್ಯಾ ಸುರಕ್ಷೆ ಮತ್ತು ವಿವಿಧ ಪಿಂಚಣಿ ವೇತನವನ್ನು ಹೆಚ್ಚಳ ಮಾಡುವ ಘೋಷಣೆಯೊಂದಿಗೆ
ದಿಟ್ಟ ಹೆಜ್ಜೆನಿಟ್ಟ ಬಸವರಾಜ ಬೊಮ್ಮಾಯಿಯವರು ನಾಡಿನ ಜನತೆಯ ಪ್ರಶಂಸೆಗೆ ಪಾತ್ರರಾದರು. ಈ ಶುಭ ಸಂದರ್ಭವನ್ನು ಬೊಮ್ಮಾಯಿಯವರ ಮನೆಯಲ್ಲಿ ಹೇಗೆ ಸಂಭ್ರಮಿಸಿದರು ಎಂಬುದು ಸಣ್ಣ ಜಲಕ್ಕಿಲ್ಲಿದೆ ನೋಡಿ. ರಾಜಕುಮಾರ ಬಂದು ಮೊದಲಿಗೆ ಬಂದು ಬೆಳೆದಿದೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘ ಜೇವರ್ಗಿ ತಾಲೂಕು ಘಟಕದಿಂದ ಇಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪತ್ರಿಕೆ ರಂಗದಲ್ಲಿ ಸೇವೆ ಸಲ್ಲಿಸಿದ ಪತ್ರಿಕೆಯ ಮುಖ್ಯಸ್ಥರಿಗೆ ಮಾಧ್ಯಮ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಘಟಕ ಆಯೋಜನೆ ಮಾಡಿದ ಪತ್ರಿಕಾ ಸಮಾರಂಭ ಅರ್ಥಪೂರ್ಣವಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಜೇವರ್ಗಿಯ ಗಣ್ಯಮಾನ್ಯರು, ತಾಲೂಕಾ ಪತ್ರಕರ್ತರು, ಸಾರ್ವಜನಿಕರು, ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಹಾಪುರ್ ಹೊರವಲಯದಲ್ಲಿ ಉತ್ತರ ಪ್ರದೇಶದ ಮೂಲದ ವ್ಯಕ್ತಿ ದ್ವಿಚಕ್ರ ವಾಹನಕ್ಕೆ ಲಾರಿ ಡಿಕ್ಕಿ ಯುವಕ ಸ್ಥಳದಲ್ಲೇ ಸಾವು. ಶಹಾಪುರದಲ್ಲಿ ಪಾನಿಪುರಿ ವ್ಯಾಪಾರ ಮಾಡಿ ಬದುಕುತ್ತಿದ್ದ ಉತ್ತರ ಪ್ರದೇಶದ ಯುವಕ ತನ್ನ ವ್ಯಾಪಾರ ವಹಿವಾಟಿಗಾಗಿ ಶಹಾಪುರಕ್ಕೆ ಬರುವ ಸಂದರ್ಭದಲ್ಲಿ ಹತ್ತಿಗುಡೂರು ಶಹಾಪುರ್ ಮಾರ್ಗ ಮಧ್ಯದಲ್ಲಿ ರಭಸವಾಗಿ ಬಂದ ಲಾರಿ ಈತನ ಬೈಕ್ಗೆ ಕುದ್ದಿದ ಪರಿಣಾಮವಾಗಿ ಬೈಕ್ನಿಂದ ಹಾರಿ ರಸ್ತೆಯ ಪಕ್ಕಕ್ಕೆ ಬಿದ್ದ ಯುವಕ ಸಾವನ್ನಪ್ಪಿದ್ದಾನೆ. ಈ ಲಾರಿ ಚಾಲಕನನ್ನು ಮತ್ತು ಲಾರಿಯನ್ನು ಶಹಾಪುರ ಠಾಣಾ ಪೊಲೀಸರು ಬಂಧಿಸಿ ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ.